ಬಡ ಮಕ್ಕಳಿಗೆ ದೀಪವಾದ ಸುದೀಪ್. ಕಿಚ್ಚನ ಕಾರ್ಯಕ್ಕೆ ಅವಳಿ ನಗರ ಜನತೆ ಫುಲ್ ಫಿದ. ಗಾಂಧಿವಾಡ ಕೋ ಆಪರೇಟಿವ್ ಸೊಸೈಟಿ ಹಾಗೂ ಹರಿಜನ ಸರ್ಕಾರಿ ಪ್ರಾಥಮಿಕ ಶಾಲಾ ಆಡಳಿತ ನಡುವೆ ನಡೆದ ಜಾಗ ವಿವಾದ ಕುರಿತು ಬೀದಿಪಾಲದ ಮಕ್ಕಳಿಗೆ ನಟ ಸುದೀಪ್ ಅಭಿಮಾನಿಗಳ ಸಂಘ ನೆರವಿನ ಹಸ್ತ ಚಾಚಿದೆ. ಮಕ್ಕಳು ಸಂಕಷ್ಟದಲ್ಲಿದ್ದಾರೆ ಎಂಬ ಮಾಹಿತಿ ಮಾಧ್ಯಮಗಳಲ್ಲಿ ನೋಡಿ ಸ್ವತಃ ಮಕ್ಕಳ ನೆರವಿಗೆ ಬರಲು ಮುಂದಾಗಿದ್ದರು. ಇಂದು ಅವರ ಅಭಿಮಾನಿಗಳು ಶಾಲೆಗೆ ಭೇಟಿ ನೀಡಿ ಕಟ್ಟಡ ಬಾಡಿಗೆ ತೆಗೆದುಕೊಳ್ಳಲು ಆರ್ಥಿಕ ಸಹಾಯಧನ ಹಸ್ತ ಚಾಚಿದ್ರು. ಬಂದು ಅವರು ನಮ್ಗೆ ಹೆಲ್ಪ್ ಮಾಡ್ತಂದರೆ ಅದಕ್ಕೋಸ್ಕರ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಅವ್ರು ಮರಿಲಾದ ಜಾಗ ಈಗ ಕೊಟ್ಟಿದ್ದಾರೆ ಸರ್, ಅದಕ್ಕೋಸ್ಕರ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಅವ್ರು ನನ್ನ ದುಃಖ ನೋಡಿ ಕರುಳು ಕರೆದಿದೆ ಸರ್, ಅದಕ್ಕೋಸ್ಕರ ನಾನು ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತಿದ್ದೀನಿ. 1956 ಆರಂಭವಾದ ಶಾಲೆಯನ್ನು ಮೊದಲು ಗಾಂಧಿವಾಡ ಕೋ ಆಪರೇಟಿವ್ ಸೊಸೈಟಿ ಅವರು ಲ್ಯಾಂಡನ್ನು ಖರೀದಿ ಮಾಡಿದರು. ಬಳಿಕ ಆ ಲೇಔಟ್ ಮಾಡಿ ಮಾರಾಟ ಮಾಡಲಾಗಿತ್ತು. ತದನಂತರ ಜಾಗಿಯನ್ನು ಶಾಲಾ ಕಟ್ಟಡಕ್ಕೆ ನೀಡಿದ್ರು ಎನ್ನಲಾಗಿದೆ. ನಂತರ ದಿನಗಳಲ್ಲಿ ಗಾಂಧಿವಾಡ ಸೊಸೈಟಿ ಕೊಟ್ಟಿ ದಾಖಲೆ ಸೃಷ್ಟಿಸಿ ದಾವೆ ಹೂಡಿದ್ರು. ವಿಚಾರಣೆ ಬಳಿಕ ನ್ಯಾಯಾಲಯ ಖಾಲಿ ಮಾಡುವಂತೆ ಹೇಳಿದೆ ಅಂತ ಶಾಲೆ ಖಾಲಿ ಮಾಡಿಸಿದ್ದ ಸೊಸೈಟಿಯಿಂದ ಮಕ್ಕಳು ಬೀದಿಗೆ ಬಂದು ನೂರಾರು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಹೋರಾಟ ಸಹ ನಡೆಸಿದ್ರು. ಯಾವುದೇ ಪ್ರಯೋಜನವಾಗದ ಹಿನ್ನೆಲೆಯಲ್ಲಿ ಶಾಲಾ ಆವರಣದಲ್ಲಿಯೇ ಕುಳಿತು ಮಕ್ಕಳು ಪಾಠ ಕಲಿಯುವ ಸ್ಥಿತಿ ನಿರ್ಮಾಣವಾಗಿತ್ತು. ಬಂದಿರೋದು ಕಿಚ್ಚ ಸುದೀಪ ಚಾರಿಟೇಬಲ್ ಸೊಸೈಟಿ ಕಡೆಯಿಂದ ನಾನು ಅಧ್ಯಕ್ಷ ಇದ್ದೀನಿ, ರಮೇಶ್ ಕಿಟ್ಟಿ ಅಂತೇಳಿ. ಸೊ ಮೊನ್ನೆ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ವಿಡಿಯೋ ಬಂದಿತ್ತು, ಅದು ಸರ್ ಅಕೌಂಟ್ನಲ್ಲಿ ಅದು ಶೋ ಆಗ್ತಾ ಇತ್ತು. ಅವರು ನೋಡಿ ಇಮ್ಮಿಡಿಯೇಟಾಗಿ ನನಗೆ ಹೇಳಿದ್ರೆ ಇದೇನು ತೊಂದರೆ ಆಗ್ತಾಯಿದೆ ನೋಡಿ ಅಂತ ಹೇಳಿದ್ರು. ಇಲ್ಲಿ ಬಂದಾಗ ಗೊತ್ತಾಯಿತು ಆ ಮಗು ಹೆಸರು ಸಂಜನಾ ಅಂತೇಳಿ. ಆಕೆ ಮತ್ತು ಎಚ್ ಎಮ್ ಇಬ್ಬರು ಆ ವಿದ್ಯಾಭ್ಯಾಸಕ್ಕಾಗಿ ಅವರು ಶಾಲೆಯಿಂದ ಹೊರಗಡೆ ಆಗ್ತಾಯಿರೋ ಅನ್ನೋ ವಿಷಯ ಅದರಲ್ಲಿತ್ತು. ಅದಕ್ಕೋಸ್ಕರ ಆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೇನೋ ತೊಂದರೆ ಆಗಿದೆ ಅಂತೇಳಿ ನೀವು ಹೋಗಿ ನೋಡಿ ಏನು ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಎಚ್ ಎಮ್ ಹತ್ರ ಮಾತಾಡಿದೆ, ಮತ್ತು ಅವರು ಇವ್ರ ಹತ್ರ ಎಲ್ಲರ ಹತ್ರ ಮಾತಾಡಿದಾಗ ಅವರು ಹೇಳಿದಂಥ ವಿಷಯಗಳು ಇವತ್ತೇನಿಲ್ಲ, ಎಲ್ಲನೂ ನೀವು ನೋಡಿದರೆ ಕಾನೂನಿನ ಹೋರಾಟ ಅವ್ರು ಮಾಡ್ತಾಯಿದ್ದಾರೆ. ಕಾನೂನಿನ ಹೋರಾಟ ಅವ್ರು ಮಾಡಲಿ, ಅವರಿಂದ ನಾವು ಅವರಿಗೆ ಸಪೋರ್ಟಾಗಿ ಇದ್ದೇ ಇರ್ತೀವಿ. ಅಂದರೆ ಕಾನೂನಿನ ಹೋರಾಟದಲ್ಲಿ ಅವ್ರಿಗೇನಾದರೂ ಇದ್ದರೆ ಚಾನ್ಸಸ್ ಇದ್ದರೆ, ಯಾಕೆಂದರೆ ಪ್ರತಿಯೊಬ್ಬರಿಗೂ ಕಾನೂನನ್ನು ಗೌರವಿಸಲೇಬೇಕು, ನಾವು ಗೌರವಿಸ್ತೀವಿ. ಬಟ್ ಏನಾದರೂ ಅವ್ರಿಗೆ ಆಪ್ಷನ್ಸ್ ಇದ್ದರೆ ಅವರು ಇರಲಿ, ಅದಿಲ್ಲ ಅಂತಂದರೆ ಅವ್ರಿಗೆ ಪರ್ಯಾಯ ವ್ಯವಸ್ಥೆಗೆ ನಾವು ಅವ್ರ ಜೊತೆ ಇದ್ದೇವೆ. ಈ ಶಾಲೆ ಕಟ್ಟಡ ಬಾಡಿಗೆ ಅದಕ್ಕೇನು ಹೇಳಿದ್ವಿ, ನಾವೇನು ಹೇಳಿದ್ವಿ ಈಗ ಮೊದಲನೇದನ ನನಗೆ ಹೇಳಿದ್ದೆ ಅದು. ಶಾಲೆಗೆ ಏನಿದೆ ಅದಕ್ಕೆ ಪರ್ಯಾಯ ವ್ಯವಸ್ಥೆ, ಅವ್ರೇನಾದ್ರು ಒಂದು ಬಾಡಿಗೆ ಏನಾದರೂ ಬಿಲ್ಡಿಂಗನ್ನು ನೋಡಿದ್ರೆ ಅದರ ಎಲ್ಲ ಖರ್ಚುಗಳನ್ನು ನಾವು ನೋಡ್ಕೊಳ್ಳೋಣ, ನಮ್ಮ ಕಡೆಯಿಂದ ನಾವು ಕೊಡ್ತೀವಿ ಅಂತೇಳಿ ಅವತ್ತೇ ಹೇಳಿದ್ರು, ನನಗೆ ಹೇಳಿ ಕಳಿಸಿದ್ದೆ ಅದು. ಸೊ ಮುಂದಕ್ಕೆ ಅವರೇನಾದರೂ ಮಾಡ್ಕೊಳ್ಳೋದಾಗಿದ್ರೆ ಅದನ್ನು ಮಾಡಲಿ, ಅದಕ್ಕೆ ಜೊತೆಯಾಗಿರ್ತೀವಿ. ನಂತರದ ಬೆಳವಣಿಗೆಯಲ್ಲಿ ಕಳೆದ ಒಂದು ವಾರದ ಹಿಂದೆ ಕೋರ್ಟ್ ಆದೇಶ ತಂದು ಮಕ್ಕಳನ್ನು ಹೊರಹಾಕಿದ್ದ ಸಂಘದ ವಿರುದ್ಧ ಸಾರ್ವಜನಿಕರು ಕೆಂಗಣ್ಣಿಗೆ ಗುರಿಯಾಗಿದ್ದರು. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.